ಸುವರ್ಣ ವಿಷ್ಣು ಹೇಳಿದ ಹಾಗೆ ಇತ್ ಮೂವರಲ್ಲಿ ಕತ್ತವರು ಯಾರು ಅನ್ನೋ ಹಾಗಾಗಿದೆ ಮೂರನೇವರು ಯಾರಿರ್ಬೋದು ಯಾರ ಮೂರನೇವರು ನಾನು ಮಾವ ಬಿಟ್ರ ಇನ್ಯಾರು ಸ್ವಾತಿದಲ್ಲಿ ಹೋಗಿದ್ಯಾ ನೀನು ಯಾವುದನ್ನು ಮುಚ್ಚಿಟ್ಟು ಬದುಕಕ್ಕೆ ಆಗಲ್ಲ ಆದ್ರೆ ನಿನ್ ಬಗ್ಗೆ ನೀನ್ ಎಲ್ಲಿಗೆ ಹೋಗ್ತೀಯ ಏನ್ ಮಾಡ್ತೀಯ ಎಲ್ಲಾನು ಗೊತ್ತಾಗುತ್ತೆ ನೀನು ಯಾರನ್ನೇ ಭೇಟಿ ಮಾಡಿದ್ರು ಗೊತ್ತಾಗುತ್ತೆ ಪಪ್ಪುನ ಅರೆಸ್ಟ್ ವಿಷ ಪಪ್ಪುನ ಅರೆಸ್ಟ್ ವಿಷ ಅಂತ ಸ್ವಾತಿ ವಿಷ ಮೂಲೆ ಗುಂಪಾಗುತ್ತೆ ಅದು ಆಗಬಾರದು ಅತ್ತೆ ಸ್ವಾತಿ ಉದ್ಧಾರ ಆಗಲಿ ಅಂದ್ರು ಸ್ವಾತಿ ಕಡೆ ಗಮನ ಹರಿಸು ಅಂದ್ರು ಇದರ ಅರ್ಥ ಅತ್ತೆಗೆ ಪಪ್ಪ ಬಿಡುಗಡೆ ಆಗೋದು ಬೇಡ ಮೊದಲಿಂದನೂ ಅತ್ತೆಗೆ ಪಪ್ಪನ ಕಂಡ್ರೆ ಆಗಲ್ಲ ಏನಾದರೂ ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಹಿಂದೆ ಯಾರನ್ನಾದ್ರೂ ಬಿಟ್ಟಿರ್ಬೋದಾ ಆದರೆ ಅದರಿಂದ ಅವ್ರಿಗೇನು ಲಾಭ ಅತ್ತೆನ ಅಬ್ಸರ್ವ್ ಮಾಡಬೇಕು ಅತ್ತೆ ಸಾಮಾನ್ಯಕ್ಕಿಲ್ಲ ಈ ವಿಷಯನೆಲ್ಲ ಅವರೇ ಲೀಕ್ ಮಾಡ್ತಿರ್ಬೋದು ಅನಿಸ್ತಿದೆ ಅವರಿಗೇನು ಲಾಭ ಮಗ ಬಂದಿದ್ದಾನೆ ಅನ್ಕೊಂಡು ಬಾಗಿಲು ತೆಗೆದೆ ನೋಡಿದ್ರೆ ಚರಂಡಿ ಅವ ಸರಿ ಕುಡಿದು ಬಿಟ್ಟಿದ್ದೀನಿ ಕ್ಷಮಿಸಿ ಬಿಡಮ್ಮ ಅದೇ ಅದೇ ಅದು ಯಾಕೋ ಗೊತ್ತಿಲ್ಲ ಅಪ್ಪ ಕುಡಿದಾಗ ನೀನು ಮದರ್ ಇಂಡಿಯಾ ನರ್ಗೀಸ್ ತರ ಕಾಣಿಸ್ಬಿಡ್ತೀಯ ಅಮ್ಮ ಮದರ್ ಇಂಡಿಯಾ ಮದರ್ ಇಂಡಿಯಾ ಕೈ ಸುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಹೋಗ್ ಬಿತ್ಕಾಗೋ ಇಲ್ಲ ಅಂದ್ರೆ ಬಾರಿಸ್ತೀನಿ ಅಮ್ಮ ಮಮ್ಮಿ ಅಮ್ಮ ಓನ್ಲಿ 20% ಬಾಕಿ ಏನಲ್ಲ 20% ಬಾಕಿ 20 ಮೆಟ್ಲು ಹತ್ಬಿಟ್ರೆ ಮನೆ ಮುಂದೆ ಬೆನ್ಸ್ ಕಾರ್ ಕುಡ್ದಾಗ ಬರೋ ಮಾತಲ್ಲಿ ಸತ್ಯ ಇರಲ್ವೋ ಬರೀ ಗಪ್ಪು ವಾಸನೆ ಇರುತ್ತೆ ನಾನು ನಿನ್ನ ಮಾತನ್ನ ನಂಬಲ್ಲ ಮಾವ ವಹಿಸಿದ ಕೆಲಸ 80% ಮುಗಿದಿದೆ ತಕರಾರನ್ನ ಕಾರ್ ಟೈರ್ ಕೆಳಗಡೆ ನಿಂಬೆ ಹಣ್ಣಿಟ್ಟು ಪಚಡಿ ಮಾಡ್ದಂಗೆ 80% ಮುಗಿಸ್ಬಿಟ್ಟಿದ್ದೀನಿ
ಸದ್ಯದಲ್ಲೇ ಆ ಸ್ಕೂಲ್ ಮಾವ ನನ್ ಕೊಡ್ತಾರೆ ಬೆನ್ಸ್ ಕಾರ್ ಬರುತ್ತೆ ಕರೆಕ್ಟ್ ಕೆಲಸ ಮಾಡಿದ್ರೆ ಚಂದ್ರಲೋಕಕ್ಕೆ ಹೋಗ್ಬಿಡ್ಬೋದು ನಂದಾಯ್ತು ಆ ಸ್ಕೂಲ್ ಆ ಸ್ಕೂಲ್ ಬರಲೇ ರಜನಿನ ಮುಗಿಸ್ಬಿಡ್ತೀನಿ ಎಷ್ಟು ಕಾಟ ಕೊಟ್ಲು ಆ ರಜನಿ ನನಗೆ ಆ ಸ್ಕೂಲ್ ನಂದಾದರೆ ಹಣ ಅಧಿಕಾರ ಇನ್ಫ್ಲುಯೆನ್ಸ್ ಎಲ್ಲ ನಂದಾಗತ್ತೆ ಆಗ ನಾನು ಅಂದ್ಕೊಂಡಿದ್ದು ಮಾಡ್ಬಿಡ್ತು ಆ ಸ್ಕೂಲ್ ನಂದು ರಜನಿ ಸತ್ತಲು ಅನ್ಕೋ ಸದ್ಯದಲ್ಲೇ ಬಾಯಿ ಊಟಕ್ಕೆ ಹೊಟ್ಟೆ ಸಿತಾ ಇದೆ ಹೊಟ್ಟೆ ತುಂಬಿದೆ ಇನ್ಯಾಕೆ ಊಟ ನಾನೆಲ್ಲ ಊಟ ಮಾಡಿದೆ ಮಮ್ಮಿ ನೀನು ಹಾಕ್ಬಿಟ್ಟಿದ್ಯಾ ನನ್ನ ಮಾತಿನ ಅರ್ಥ ನಿನ್ನ ಹೆಂಡತಿ ಫ್ಯಾಮಿಲಿ ಮತ್ತೆ ಬಸರಿ ಆಗಿದ್ದಾಳೆ ಅಂತ ಹೇಳ್ಬೇಡಮ್ಮ ನಾಚಿಕೆ ಆಗತ್ತೆ ಇದ್ದೇ ಸರಿಗೆ ಅಪ್ಪ ಅದೇ ಯಾಕೋ ಸುಸ್ತು ಯಾಕಮ್ಮ ಕಪಾಳ ಕೊಡ್ದೆ ಮದುವೆ ಮಕ್ಕಳು ಅವಳಿ ಜೀವಳಿ ಇದ್ದಂಗೆ ಶ್ಯಾಮಿಲಿ ಹೆರಬಾರ್ದು ಹೆತ್ರೆ ಹೆಣ್ಣನ್ನೇ ಹೆರಬೇಕು ಅನ್ನೋ ಸಿನಿಮಾನ ತುಂಬಾ ಸಲ ನೋಡಿದಾಳೆ ಅನ್ಸತ್ತೆ ಯಾಕೋ ಮೈ ಮರ್ತೆ ಹೇಳಿರ್ಲಿಲ್ವಾ ಮರ್ತಿಲ್ಲ ನಾನು ಅವಳ ಗಂಡ ಅನ್ನೋದು ಊಟ ಹಾಕೋಬ ಅಲ್ಲಿದೆ ತಿನ್ ಸಾಯಿ ನಿದ್ದೆ ಬರ್ತಿದೆ ನಾನು ನಿನ್ನ ರೂಮಲ್ಲಿ ಮಲಗ್ತೀನಿ ಯಾಕೆ ಅವಳು ಗರ್ಭಿಣಿ ಗರ್ಭಿಣಿಗೆ ಸರ ವ್ಯವಸ್ಥೆ ತಾಕಬಾರ್ದು ಪಾಪ ಶ್ಯಾಮಿಲಿ ತಾಯಿ ಆಗ್ತಿದ್ದಾಳೆ ನೀ ಇಲ್ಲ ಮಲ್ಕೋ ಗುಡ್ ನೈಟ್ ಹೆಂಡತಿ ಸೆರೆಗೆ ಇಡ್ಕೊಂಡು ಹೋಗವನೆ ತಾಯಿಗೆ ಬೆನ್ಸ್ಕಾರ್ ಕೊಡಿಸ್ತಾನಂತೆ ಭವಿಷ್ಯದಲ್ಲಿ ಹೆಂಡತಿಗೆ ಮಗು ತಾಯಿ ಭೂತ ಆದ್ಲು ಇವ್ ಜನ್ಮ ಕಷ್ಟ ಬೆಂಕಿ ಹಾಕ ಮಗಳೇ ಸ್ವಾತಿ ಏನಾಯ್ತಮ್ಮ ಮುಕುಂದ ಅವರೇ ಯಾಕೆ ಗಾಬರಿ ಆಗ್ತೀರಿ ನಾನು ನೋಡ್ತೀನಿ ಅದೇನೋ ಗುರುಗಳೇ ನನಗಂತೂ ಇವಳ ಪರಿಸ್ಥಿತಿ ಅರ್ಥನೇ ಆಗ್ತಿಲ್ಲ ಮುಕುಂದ ಅವರೇ ಆಕೆಗೆ ಹಳೆದೆಲ್ಲ ನೆನಪಿಗೆ ಬರ್ತಾ ಇದೆ ಹಳೇದ್ ನೆನಪಿಗೆ ಬರ್ತಾ ಇರೋದ್ರಿಂದ ಮನಸ್ಸು ಒತ್ತಡಕ್ಕೆ ಒಳಗಾಗ್ತಾ ಇದೆ ಅದೇನೋ ಗೊತ್ತಾಗ್ತಾ ಇದೆ ನಮ್ಮ ತಾಯಣೆ ನನಗಂತೂ ಯಾವ ಡೆವಲಪ್ಮೆಂಟು ಯಾವ ಇಂಪ್ರೂವ್ಮೆಂಟು ಕಾಣಿಸ್ತಾ ಇಲ್ಲ ಮುಕುಂದ ಅವರೇ ಮಗಳಿಗೆ ಹೀಗಾಯ್ತಲ್ಲ ಅಂತ ನೀವು ತಾಳ್ಮೆ ಕಳ್ಕೊಂಡಿದ್ದೀರಿ ಧೈರ್ಯ ಕಳ್ಕೊಂಡಿದ್ದೀರಿ ಆದರೆ ಸ್ವಾತಿಗೆ ಚಿಕಿತ್ಸೆ ಕೊಡ್ತಾ ಇರೋ ನಾನು ಧೈರ್ಯ ಕಳ್ಕೊಂಡಿಲ್ಲ ಹೋಗ್ಲಿ ಅದೇನು ಅಂತ ನೋಡಿ ಈಗ ಪದೇ ಪದೇ ಕಿರಿಸ್ತಿದ್ರೆ ಅದು ಹೇಗೆ ಗುರುಗಳೇ ಒಂದು ನಿಮಿಷ ನಿಮಗೆ ತಾಳ್ಮೆನೇ ಇಲ್ಲ ಬರೀ ಇದೇ ಮಾಡಿ
ಅವಳು ವಿಚಿತ್ರವಾಗಿ ಆಡ್ತಾಳೆ ನೀವು ಬಂದು ಬಂದು ಅವಳ ತಲೆ ಮೇಲೆ ಕೈ ಇಟ್ಟು ಮಲಗಿಸ್ಬಿಡಿ ಅವಳಲ್ಲಿ ಆಗ್ತಾ ಇರೋ ಬದಲಾವಣೆ ನನಗೆ ಕಾಣಿಸ್ತಾ ಇದೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಏನು ಉಪಯೋಗ ಇಲ್ಲ ನಿಮ್ಮ ಹತ್ರ ಮಾತಾಡಿ ಇದು ಕೇಸರಿ ಕಾಶ್ಮೀರ್ ಕೇಸರಿ ಅದು ಆರೋಗ್ಯಕ್ಕೆ ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಈ ಕೇಸರಿನಲ್ಲಿ ವಿಷ ಇದೆ ಸೈನೈಡ್ಕ್ಕಿಂತ ಪವರ್ಫುಲ್ ಈಗ ನೀನು ಏನು ಮಾಡ್ತೀಯ ಅಂದ್ರೆ ಇದನ್ನ ತಗೊಂಡು ಹೋಗಿ ರಜನಿ ಕೈಯಲ್ಲಿ ಕೊಡ್ತೀಯ ಅವಳು ಸ್ವೀಟ್ ಅಲ್ಲಿ ಇದನ್ನ ಬೆರೆಸಿ ಸ್ವಾತಿಗೆ ಹೋಗಿ ತಿನ್ನಿಸ್ತಾಳೆ ಬೇಡಾರಿದೆಲ್ಲ ಭಯ ಆಗುತ್ತೆ ಬಿಟ್ಬಿಡಿ ನಿನ್ನ ಗಂಡ ಎಲ್ಲಾ ಕೆಟ್ಟ ಕೆಲಸಗಳನ್ನು ಬಿಟ್ಬಿಡ್ತಾನೆ ಯಾವಾಗ ಅಂದ್ರೆ ಸ್ವಾತಿ ಸತ್ತು ಆ ಅಪವಾದ ರಜನಿ ತಲೆ ಕಟ್ಟಿ ಈ ರಾಜವರ್ಧನ ಒಳ್ಳೆಯವನಾಗ್ತಾನೆ ಇದನ್ನ ತಗೊಂಡು ಹೋಗಿ ರಜನಿ ಕೈಯಲ್ಲಿ ಕೊಡು ರಜನಿ ಕೈಯಲ್ಲಿ ಕೊಡು ದೇವ್ರೆ ರಜನಿನ ಪಾರ್ ಮಾಡೋದಕ್ಕೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ನೀನೇ ಈ ವಿಷ ಸುಳಿಯಿಂದ ರಜನಿನ ಪಾರ್ ಮಾಡಬೇಕು ರಜನಿ ಸಾಕು ಅಂತ ನನಗೂ ಗೊತ್ತು ಆದ್ರೆ ನೀನು ಕಂಪನಿ ಓನರ್ ಪಾರ್ಟ್ನರ್ ನಿನ್ನ ಹತ್ರ ಬಂದು 50 100 ಕೇಳಿದ್ರೆ ಚೆನ್ನಾಗಿರುತ್ತಾ ಅದಕ್ಕೆ ಒಂದು 5000 ರೂಪಾಯಿ ಅಂದರೆ ನಿನ್ನ ಸ್ಟೇಟಸ್ಗೂ ಧಕ್ಕೆ ಬರಬಾರ್ದು ನಿಂಗೆ ಅವಮಾನ ಆಗಬಾರ್ದು ಅಂತ ಕೇಳಿದೆ ನಿಮ್ಮ ಕಡಿಮೆ ದುಡ್ಡು ಕೇಳಿದ್ರೆ ನನಗೆ ಯಾಕೆ ಅವಮಾನ ಆಗುತ್ತೆ 500 ರೂಪಾಯಿ ಕೊಡ್ತೀನಿ ರಜನಿ ದುಡ್ಡಿಗಿಂತ ಮುಖ್ಯವಾಗಿ ನನಗೆ ಇನ್ನೇನು ಬೇಕಾಗಿತ್ತು ಏನು ಅದೇ ಡೈರಿ ಯಾವ ಡೈರಿ ಏನು ಹೀಗೆ ಕೇಳ್ತಿದ್ಯಾ ವಿಷ್ಣು ಡೈರಿ ಅದೇ ಸ್ವಾತಿ ವಿಷಯ ಅಲ್ಲ ಇದೆಯಲ್ಲ ಆ ಡೈರಿ ನೆನ್ನೆ ಎಲ್ಲ ನಿನ್ನ ರೂಮ್ನಲ್ಲಿ ಹುಡುಕ್ತೆ ಸಿಗ್ಲೇ ಇಲ್ಲ ತಪ್ಪಲ್ವಾ ತಾಯಿ ಅಂತ ಭಾವಿಸಿದ್ದೀನಿ ನಿಮ್ಮನ್ನ ಯಾಕೆ ನಾನು ಇಲ್ದೇ ಇದ್ದಾಗ ನನ್ನ ರೂಮಿಗೆ ಬಂದ್ರಿ ಯಾಕೆ ನಿಮಗೆ ಬೇಕಿದೆಲ್ಲ ನನ್ನ ತಪ್ಪಿನ ಬಗ್ಗೆ ಮಾತಾಡ್ತಿದ್ಯಲ್ಲ ಈ ಮನೇಲಿ ಯಾವ್ದು ನೆಟ್ಟಿಗಿದೆ ಒಳ್ಳೆ ಹುಡುಗಿ ನೀನು ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಆದ್ರೆ ವಿಷ್ಣುಗೆ ಸೆಕೆಂಡ್ ಹ್ಯಾಂಡ್ ಲವರ್ ನೀನು
ನೋಡಿ, ದಯವಿಟ್ಟು ನನ್ನ ಸೆಕೆಂಡ್ ಹ್ಯಾಂಡ್ ಅಂತ ಕರಿಬೇಡಿ. ಯೋಚನೆ ಮಾಡು, ನಿನಗೆ ವಿಷ್ಣು ಮೊದಲನೇ ಪ್ರೀತಿನೇ, ಆದ್ರೆ ವಿಷ್ಣುಗೆ ನೀನು ಎರಡನೇ ಪ್ರೀತಿ, ಅಂದ್ರೆ ಸೆಕೆಂಡ್ ಹ್ಯಾಂಡ್. ಯೋಚನೆ ಮಾಡು, ಈ ಮನೆಯಿಂದ ಸ್ವಾತಿಗೆ ತುಂಬಾ ಅನ್ಯಾಯ ಆಗಿದೆ. ನಿಮ್ಮತ್ತೆ ಕುಸುಮಾನೆ ಸ್ವಾತಿನ ಬೆಟ್ಟದಿಂದ ತಳ್ಳಿದ್ದು. ಅನುಮಾನನೇ ಬೇಡ. ಅಷ್ಟು ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀರಾ? ವಿಷ್ಣು ಕುಸುಮ ಅಮ್ಮ ಮಗ, ಯಾವತ್ತಾದ್ರೂ ಅವರಿಬ್ರು ಅಕ್ಕರೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಅನ್ಯೋನ್ಯವಾಗಿ ಮಾತಾಡೋದನ್ನು ನೋಡಿದ್ಯಾ? ಮಗನ ಜೀವನದಲ್ಲೇ ಆಟ ಆಡಿದ ತಾಯಿ ನಿಮ್ಮತ್ತೆ. ಆದ್ರೆ ನಿಮ್ಮ ಮಾವನವರು ದೇವರಂತ ಮನುಷ್ಯರು, ಆದ್ರೆ ನಿಮ್ಮ ಅತ್ತೆ ಸರಿಯಿಲ್ಲ. ಅತ್ತೆ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಹೇಳೋದ್ ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ. 500 ಕೊಡು, ಹೊರಟು ಬಿಡ್ತೀನಿ. ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡು. ನಿಮ್ಮತ್ತೆ ಬೇರೆ ತರನೇ ಕಾಣಿಸ್ತಾರೆ ನಿಂಗೆ. 500 ಕೊಡು. ದಶಕದಲ್ಲಿ 3,500 ಜನನ ನಾನು ಸಂಭಾಳಿಸ್ತಿದ್ದೆ. ಕೆಲವು ಸೂಕ್ಷ್ಮಗಳು ನನಗೆ ಗೊತ್ತಾಗತ್ತೆ. ಹುಷಾರಾಗಿರು ರಜನಿ, ನಿಮ್ಮತ್ತೆ ಸರಿಯಿಲ್ಲ. ಜಯಮ್ಮ ಅವ್ರ ಮಾತನ್ನ ತೆಗ್ದಾಕೋದಕ್ಕಾಗಲ್ಲ. ಅವ್ರು ಏನೇನೋ ಮಾತಾಡ್ಬೋದು, ಆದ್ರೆ ಒಂದೊಂದ್ಸಲ ಅವ್ರು ಮಾತಾಡೋದ್ರಲ್ಲೂ ಅರ್ಥ ಇರುತ್ತೆ. ನನಗ್ ಅನುಮಾನ ಬಂದ ಹಾಗೆ ಅವ್ರಿಗೂ ಅನುಮಾನ ಬಂದಿದೆ. ನೇರವಾಗೇ ಕೇಳಿದ್ರು ವಿಷ್ಣು ಡೈರಿನ. ಹಾಗಾದ್ರೆ ಅತ್ತೆ ತಳ್ಳಿರ್ಬೋದಾ? ಕಾಫಿ ಕುಡಿದ್ಯಾ? ಇಲ್ಲ ಅತ್ತೆ. ಬಾ. ಕಾಫಿ ಕುಡಿದ್ಮೇಲೆ ಪಾಯಸ ಮಾಡು. ಏನತ್ತೆ ವಿಶೇಷ? ವಿಶೇಷ ಏನೂ ಇಲ್ಲ, ಪಾಯಸ ಮಾಡಿಕೊಂಡು ಸ್ವಾತಿ ತಗೊಂಡು ಹೋಗ್ಕೊಡು. ಯಾಕೆ ನಗ್ತಿದ್ಯಾ? ಇದ್ದಕ್ಕಿದ್ದಾಗೆ ಸ್ವಾತಿ ಅಕ್ಕನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸಿದ್ರಲ್ಲ, ಆಶ್ಚರ್ಯ ಆಯ್ತು. ಏನತ್ತೆ ಇದ್ದಕ್ಕಿದ್ದಾಗೆ ಪ್ರಾಯಶ್ಚಿತನ? ಗೊತ್ತಿಲ್ಲ ರಜನಿ, ನಿಮ್ಮ ಮಾವ ಹೇಳಿದ್ರು. ಮಾವನ? ಎರಡು ದಿನ ಎಲ್ಲೂ ಹೋಗ್ಬೇಡ ಅಂದಿದ್ರು, ಅದ್ ಹೇಗ್ ನಿಮಗೆ ಹೇಳಿದ್ರು ಪಾಯಸ ಮಾಡಿ ತಗೊಂಡು ಹೋಗೋದಕ್ಕೆ? ಜಾಸ್ತಿ ಪ್ರಶ್ನೆ ಬೇಡ, ನಿಮ್ಮ ಮಾವನೇ ಹೇಳಿದ್ರು. ತಗೋ. ಏನಿದು? ಕೇಸರಿ ಡಬ್ಬ, ಒಳಗ್ ಕೇಸರಿ ಇದೆ. ತಗೋ.